ಕಷ್ಟ, ನಿಮ್ಮ ಗಂಡನ ಬಗ್ಗೆ ತಿಳ್ಕೊಬೇಕಂದ್ರೆ ಬಹಳ ಕಷ್ಟ, ನಿಮ್ಮನ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಏನು ಕಷ್ಟ ಇದೆ ನಮ್ಗೆ ಹೇಳಿ. ಪ್ರಶ್ನೆ ಹಾಕೊಂಡಿಲ್ಲ ಬಗ್ಗೆ, ನಿಮ್ಮ ಲೈಫ್ ಜೀವನ ಪೂರ್ತಿ ಯಾವ್ದ್ರ ಹೋಗ್ತಾ ಇರೋದು, ಬೇರೆವನ್ ತಿಳ್ಕೊಳಕ್ ಹೋಗ್ತಾ ಇದ್ರೆ ನಿಮ್ಮನ ಬಗ್ಗೆ ತಿಳ್ಕೊಳಕ್ ಹೋಗಲ್ಲ. ಸುಲಭ, ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಸುಲಭ, ಬೇರೆಯವ್ರ ಬಗ್ಗೆ ಎಷ್ಟೇ ವರ್ಷ ಆದ್ರೂ ತಿಳ್ಕೊಳಕ್ ಆಗಲ್ಲ, ಅವ್ರ ತಲೆಯಲ್ಲಿ ಏನಿದೆ ನಮ್ಗೆ ಗೊತ್ತಾಗಲ್ಲ. ನಿಮ್ಮ ಜೀವನ ವೇಸ್ಟ್ ಮಾಡ್ಕೊಡ್ತಿದ್ದೀರ. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು ಬಹಳ ಸುಲಭ, ಆತ್ಮಜ್ಞಾನ ಅನ್ನೋದು ಸುಲಭ, ಆತ್ಮದ ಅಜ್ಞಾನ ಹೋಗ್ಬಿಡ್ಬೇಕು ಅಷ್ಟೇ. ನಮಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಇಷ್ಟೆಲ್ಲ ಸಿಂಪಲ್ ಇದೆ, ನಮ್ಗೆ ಅರ್ಥ ಆಗೋದಿಲ್ಲ. ನಾನೇ ನನ್ ತೃಪ್ತಿ ಅಂದ್ರೆ ಬೇರೆ ಅದು ಮುಂದೆ ಬರೋಣ, ಅದು ನಾನು ಯಾರಾದ್ರೂ ನೋಡ್ಬೇಕು ತೃಪ್ತಿಗೋಸ್ಕರ. ಆತ್ಮಕ್ಕೆ ತೃಪ್ತಿ ಬೇಕಾ? ಅದು ಆನಂದ ಪೂಜೆ, ಅದಕ್ಕೆ ತೃಪ್ತಿ ಯಾರಿಗೆ ಮಾಡ್ತೀರ ಆಗಿದ್ರೆ ನೀವು? ಗೊತ್ತಾಯ್ತಾ? ಸೊ ಇಷ್ಟೆಲ್ಲ ಸುಲಭ ಆತ್ಮಜ್ಞಾನ ಇದೆ ಅಂತ ನಮ್ಗೆ ಅರ್ಥ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಯ್ಯೋ, ಅದ್ರಲ್ಲಿ ಏನೋ ಒಂದು ಮ್ಯಾಜಿಕ್ ಇರಬೇಕು, ಅದ್ರಲ್ಲಿ ಎಲ್ಲಾದ್ರೂ ಒಂದು ಲೈಟ್ ಬರಬೇಕು, ಹಾಂ ಏನೋ ಒಂದು ಕಾಣಬೇಕು. ಅಯ್ಯೋ ರಾಮ, ಎಷ್ಟು ಸುಲಭ ಇದೆಯಾ ಆತ್ಮಜ್ಞಾನ ಅಲ್ಲ ಅಲ್ಲ, ಅದೆಲ್ಲ ಕೇಳಿದಲ್ಲ ನಾವು. ಏನೋ ಭಗವಂತ ಬಂದು ಎದುರುಗಡೆ ನಿಂತರು, ಆಶೀರ್ವಾದ ಮಾಡಿದರು, ಹಾಂ ಅಪ್ಪ ಭಗವಂತ ಆಶೀರ್ವಾದ ಮಾಡಿದರು, ಆಶೀರ್ವಾದ ಮಾಡಿ ಕೂಡ ಆತ್ಮಜ್ಞಾನ ನೋಡಿ, ನಾನಿದ್ದೇನೆ ನಾನಾಗಿದ್ದೇನೆ ಅಂತ ಹೇಳಿ ಹೋಗ್ಬಿಟ್ರು ಅಷ್ಟೇ. ಗೊತ್ತಾಯ್ತಾ? ಆತ್ಮಜ್ಞಾನ ನೀವು ಏನೇನೋ ತಪ್ಪು ಕಲ್ಪನೆ ಇದ್ರೆ ಅದು ಬುದ್ಧಿಯ ಭ್ರಮೆ, ಆ ಬುದ್ಧಿಯ ಭ್ರಮೆ ಹೋಗ್ಲಿಕ್ಕೆ ಗುರುಗಳು ಸಹಾಯ ಮಾಡ್ಬೋದು ಅಷ್ಟೇ, ಪ್ರೊವೈಡೆಡ್ ನೀವು ಗುರುಗಳು ಹೇಳಿದ ಮಾತಿನಲ್ಲಿ ವಿಶ್ವಾಸ ಇದ್ರೆ. ಇಲ್ಲ ಇವು ಪಾಪ ಗುರುಗಳು ಆತ್ಮಜ್ಞಾನ ಸುಲಭ ಅಂತ ಹೇಳ್ತಾರೆ, ಅದೇನು ಭಾಳ ಆತ್ಮಜ್ಞಾನ ಕಷ್ಟ ಇದೆ, ಗುರುಗಳಿಗೇನು ಗೊತ್ತಿಲ್ಲ, ನಾವು ಬೇರೆ ಗುರುಗಳು ಹುಡುಕ್ತೇವೆ, ಅವ್ರೇನು ಕಾಂಪ್ಲಿಕೇಟ್ ಅಂತ ಹೇಳ್ತಾರೆ, ಅವ್ರು ಹುಡ್ಕೊಳ್ಳಿ. ನಮ್ಮ ಸಾಮಾನ್ಯವಾಗಿ ನಮ್ಗೆ ಸುಲಭ ಇದೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ, ಕಷ್ಟ ಇದೆ ಅಂತ ಅರ್ಥ ಆಗುತ್ತೆ. ಅಲ್ಲೇ ಅದೇನ ಮಾಡ್ಬೇಕಂತೆಲ್ಲ, ಏನು ಮಾಡ್ಬೇಕಾಗಿಲ್ಲ, ಆತ್ಮಜ್ಞಾನಕ್ಕೋಸ್ಕರ ಏನು ಮಾಡ್ಬೇಕಾಗಿಲ್ಲ, ಆತ್ಮದ ಅಜ್ಞಾನ ನಿವಾರಣೆ ಮಾಡ್ಕೋಬೇಕು ಸರಿನಾ? ಆತ್ಮದ ತೃಪ್ತಿಗೋಸ್ಕರ ಏನು ಮಾಡ್ಬೇಕು, ಏನು ಮಾಡಬೇಡಿ, ಯಾಕಂದ್ರೆ ಅದು ಮನಸ್ಸು ನಿಮ್ಮದು ತೃಪ್ತಿಗೆ, ಮನಸ್ಸಿನ ತೃಪ್ತಿಗೋಸ್ಕರ ಮಾಡ್ತದೆ. ಆತ್ಮ ತೃಪ್ತಿಗೆ ಏನು ಬೇಕಾಗಿಲ್ಲ, ಆತ್ಮ ಆನಂದಪೂರ್ಣ. ಪ್ರಶ್ನೆ ಪ್ರಶ್ನೆ ಕೇಳಿದ್ರೆ, ನಾನು ಆ ಸ್ಟೇಜಿಗೆ ರೀಚ್ ಆಗಬೇಕು ಏನು ಮಾಡಬೇಕು, ಯಾವ ನಾನು ಇದು ಅಲ್ಲ ಅಲ್ಲಿ ತನಕ, ಅದ್ರ ಯಾವ ನಾನು ಹೇಳ್ತಾ ಇದೆ ಇದು ಅಷ್ಟೇ ನಿಜವಾದ ನಾನು ಏನ್ ಹೇಳ್ತಾ ಇದೆ ಅಷ್ಟೇ. ಹಾ, ಈಗ ಯಾರು ಮಾಸ್ಟರು, ಯಾರು ಯಾರು ಮಾಸ್ಟರು, ನಿಜವಾದ ನೀನ್ ಮಾಸ್ಟರ್ ಬುದ್ಧಿ ಮನಸ್ಸು ಬಹಳ ಮಾಸ್ಟರು, ಯಾರು ಹೇಳಿದಾಗ ಯಾರು ಕೇಳಬೇಕು? ಆತ್ಮ ಹೇಳಿದಾಗ ಬುದ್ಧಿ ಕೇಳಬೇಕು, ಬುದ್ಧಿ ಹೇಳಿದಾಗ ಆತ್ಮ ಕೇಳಬೇಕು. ನೀವೇ ಕೇಳ್ತಾರೆ ನಾನು ತೃಪ್ತಿಯಾಗಿ ಫುಲ್ ಲಾಸ್ಟ್ ಏಜ್ ರೀಚ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ಯಾರು ಕೇಳ್ತಿದ್ರು, ಯಾರು ಕೇಳ್ತಿದ್ರ? ಇದೇ ಅಜ್ಞಾನ. ನಾನು ಪುನಃ ಪುನಃ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಸಿಕ್ಕೊಂಡೆ ಅದರಲ್ಲೇ ಸಿಕ್ಕಾಕೊಂಡೆ. ಅದಕ್ಕೆ ಯೋಗ ವಾಸ್ತಲ್ಲಿ ಒಂದ್ ಲಕ್ಷ ಶ್ಲೋಕ ಇದೆ, ಇಲ್ಲದ್ರೆ ನಿಮ್ಗೆ ಆತ್ಮಜ್ಞಾನ ಮುಗಿದೋಯ್ತು ಕ್ಲಾಸ್ ಇನ್ನೇನಿಲ್ಲ. ರಾಮ ಶ್ರೀರಾಮಂತರ ಪುನಃ ಪುನಃ ಹಿಂದೆ ಮುಂದೆ ಮಾಡಿ ಕೇಳ್ತಾರೆ, ಅದಕ್ಕೆ ನಾನು ಹಿಂದೆ ಮುಂದೆ ಉತ್ತರ ಮಾಡಿದ್ರೆ ಹಿಂದೆ ಮುಂದೆ ನಿಮ್ಗೆ ಎಕ್ಸಾಂಪಲ್ ಕೊಡ್ತಾರೆ ಅಷ್ಟೇ. ನೀ ಎಷ್ಟೇ ಮಾಡಿದ್ರೆ ಇಷ್ಟೇ ಗೊತ್ತಾಗೋದು ಆತ್ಮಜ್ಞಾನ ಅಂದ್ರೆ. Are you getting what I am heard? What I said? Her question is, how should I get that fullness? Who is asking the question? Body mind again. Body mind. Who is that? Are you that? No. What does Atma say? It's unfulfilled. Ah.
then what you have to do to get atma, become atma, fullness of atma? You don't have to work from atma aspect, because atma doesn't require work. It is jobless. So again and again you confuse the body, mind, intellect. That's all is the confusion. Clear? And that's why there are 1 lakh shlokas. In 1 lakh shlokas, every shloka is this repetition only, telling in various ways. Through your own story, kaka, kaka bhushana, leelavati, yalla kathakalli, yadu ishte. ಒಂದು ಕಥೆ ಹೇಳಿದ್ರೆ ಸಾಕಾಗಿಲ್ಲ ಅಂತ ಬೇರೆ ಬೇರೆ ಕಥೆಗಳನ್ನ ಹೇಳೋದು. ನಿಮ್ ಕಥೆ ಗೊತ್ತಿದೆ ಅವ್ರಿಗೆ, ಒಂದು ಕಥೆ ಹೇಳಿದ್ರೆ ಸಾಕಾಗಲ್ಲ ಅಂತ. ಅರ್ಥ ಆಯ್ತಾ? ಈಗ ರಾಮಚಂದ್ರ ನೆಕ್ಸ್ಟ್ ಕ್ವಶನ್.